ಮತ್ತು ನಮ್ಮ ನಿರ್ದೇಶಕರು ಯೋಗರಾಜ್ ಭಟ್ರು ಯೋಗರಾಜ್ ಭಟ್ರು ಕೂಡ ನಾವು ಇಲ್ಲೇ ನಮ್ಮ ಪಕ್ಕದ ಊರಿನವ್ರು ತಿಳುವಳ್ಳಿಯವರು ನಾವು ಅವರ ಅಕ್ಕಪಕ್ಕ ಊರಿನವರು ಇವತ್ತು ನಾವಿಬ್ಬರೂ ಸೇರಿ ಈ ಗರಡಿ ಚಿತ್ರವನ್ನು ಉತ್ತರ ಕರ್ನಾಟಕದ ಮಣ್ಣಿನ ಸೊಗಸನ್ನು ಇಟ್ಕೊಂಡು ಈ ಚಿತ್ರವನ್ನು ಚಿತ್ರೀಕರಣ ಮಾಡಿದ್ದೇವೆ ಬಾದಾಮಿಯಲ್ಲಿ ಚಿತ್ರೀಕರಣ ಮಾಡಿದ್ದೇವೆ ಬೆಂಗಳೂರಲ್ಲಿ ಚಿತ್ರೀಕರಣ ಮಾಡಿದ್ದೇವೆ ಇವತ್ತು ವಿಶೇಷವಾಗಿ ಒಂದು ಕಡೆ ಹೇಳ್ತಾಯಿದ್ರು ಗರಡಿ ಚಿತ್ರ ಬರೀ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದಲ್ಲ ಇವತ್ತು ಗರಡಿ ಅಂತ ಹೇಳಿದರೆ ಕೃಷ್ಣ ಶ್ರೀಕೃಷ್ಣ ದೇವರಾಯನಿಂದ ಹಿಡಿದು ಸಂಗೊಳ್ಳಿ ರಾಯಣ್ಣನಿಂದ ಹಿಡಿದು ಇಮ್ಮಡಿ ಪುಲಿಕೇಶಿಯಿಂದ ಹಿಡಿದು ಎಲ್ಲರೂ ಕೂಡ ಕುಸ್ತಿಪಟುಗಳೇ ದೇವರಾಜ್ ಅರಸು ಅವರು ಕೂಡ ಒಬ್ಬ ಕುಸ್ತಿಪಟು ಆಗಿ ಗ ಸೇವೆಯನ್ನು ಸಲ್ಲಿಸಿದಂಥವರು ಈಗೂ ಕೂಡ ಮೈಸೂರಲ್ಲಿ ಕುಸ್ತಿ ಮೊನ್ನೆ ನಡೆದಿದೆ ಕುಸ್ತಿ ಅನ್ನೋದು ಹಿಂದಿನ ಒಂದು ಊರನ್ನು ಕಾಯುವಂಥ ಸೈನಿಕರು ಅಂತ ಹೇಳ್ತಾಯಿದ್ರು ಅಂಥ ಸೈನಿಕರಿಗೆ ಹೇಳಿ ಒಂದು ಕಡೆ ಹೇಳ್ತಾರೆ ಒಬ್ಬ ನಮ್ಮ ಭಟ್ರು ಇದ್ರು ಹಿಂದೆ ಗರಡಿ ಮಕ್ಕಳಿಗೆ ತಾಯಿಂದರು ಒಂದು ಮಲೆ ಹಾಲನ್ನು ತಮ್ಮ ಮಕ್ಕಳಿಗೆ ಕೊಟ್ಟರೆ ಇನ್ನೊಂದು ಮಲೆ ಹಾಲನ್ನು ಗರಡಿ ಪೈಲ್ವಾನ್ರಿಗೆ ಕೊಡ್ತಾಯಿದ್ರು ಅಂತ ಊರು ಕಾಯೋ ಮಕ್ಕಳು ಚೆನ್ನಾಗಿರಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಅಂಥ ಗರಡಿ ಸಿನಿಮಾ ಮಾಡಿದ್ದೇವೆ ಇವತ್ತು ದೇಶೀಯ ಸೊಗಡಿನ ಮಣ್ಣನ್ನು ಅಳಿಸಿ ಹೋಗಂಥ ಗರಡಿ ಇವತ್ತು ಏನು ಜಿಮ್ ಆಗಿ ಪರಿವರ್ತನೆ ಆಗಿದ್ದಾವೆ ಮತ್ತೆ ಅವು ಗರಡಿಯಾಗಿ ಪರಿವರ್ತನೆ ಆಗ್ತವೆ ಅನ್ನೋಂಥ ಭರವಸೆ ಇದೆ ಒಂದು ಉತ್ತಮವಾದಂಥ ಚಿತ್ರವನ್ನು ನಮ್ಮ ನಿರ್ದೇಶಕರು ಮತ್ತು ವಿಶೇಷವಾಗಿ ನಮ್ಮ ಡಿ ಬಾಸ್ ಅವರು ಈ ಕಥೆಯಲ್ಲಿ ಸಂಪೂರ್ಣ ಇನ್ವಾಲ್ವ್ ಆಗಿ ಅವರು ಸ ಸಂಪೂರ್ಣ ಸಲಹೆಗಳನ್ನು ಕೊಟ್ಟು ಅವ್ರು ನೀಡಿದಂಥ ಚಿತ್ರ ಇವತ್ತು ನಮಗೆ ನವೆಂಬರ್ ಹತ್ತಕ್ಕೆ ಬಿಡುಗಡೆ ಮಾಡ್ತಾ ಇದ್ದೀವಿ ತುಂಬ ಸಂತೋಷ ಆಗ್ತಾ ಇದೆ ಇಂಥ ಒಂದು ಉತ್ತಮವಾದ ಚಿತ್ರವನ್ನು ನಮ್ಮ ಕೌರವ ಪ್ರೊಡಕ್ಷನಿಂದ ಮತ್ತೆ ನಾವು ಉತ್ತಮವಾದ ಚಿತ್ರವನ್ನು ಕೊಡ್ತಾ ಇದ್ದೀವಿ ಅಂತ ನಿಜ ಸರ್ ದರ್ಶನ್ ಸರ್ ಬಹುಶಃ ಮಾತಿಗೆ ಇಲ್ಲ ಅನ್ಬೋದು ಆದ್ರೆ ಪ್ರೀತಿ ಅಭಿಮಾನಕ್ಕೆ ಅವ್ರು ಯಾವತ್ತೂ ಇಲ್ಲ ಅಂದಿದ್ದೇ ಇಲ್ಲ ಆ ಪ್ರೀತಿ ಅಭಿಮಾನ ನಿಮ್ಮ ಮೇಲಿರುವಂತಹ ಗೌರವಕ್ಕಾಗಿ ಈ ಕೌರವನಿಗೋಸ್ಕರ ಇವತ್ತು ರಾಣಿ ಬೆನ್ನೂರಿಗೆ ಬಂದಿದ್ದಾರೆ ಸಹೋದರ ಇದ್ದಾಗ ನಮ್ಮ ತಮ್ಮ ತಮ್ಮ ಕರೆಕ್ಟ್